ಬೆಂಗಳೂರು ಅಪಘಾತ ಸಂಭವಿಸಿ ಬೈಕ್ ಸವಾರ ಗಂಭೀರ ಗಾಯಗೊಂಡ ಘಟನೆ ಕಾರವಾರ ತಾಲೂಕಿನ ಮದಲ್ಲಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 66 ರಲ್ಲಿ ನಡೆದಿದೆ ಕುಮಟಾ ಮೂಲದವರೆನ್ನಲಾದ ಮಹಾಬಲೇಶ್ವರ ಅಂಬಿಗೆ ಎನ್ನುವವರು ಅಮದಳ್ಳಿ ಸಮೀಪ ರಾಷ್ಟ್ರೀಯ ಹೆದ್ದಾರಿ 66 ರಲ್ಲಿ ಬೈಕ್ ನಲ್ಲಿ ಸಾಗುತ್ತಿದ್ದ ವೇಳೆ ಏಕಾಏಕಿ ತಿರುವಿನಲ್ಲಿ ಬೈಕ್ ತಿರುಗಿಸಿದ್ದಾರೆ ಈ ಸಂದರ್ಭದಲ್ಲಿ ಬೈಕ್ ನ ಹಿಂದೆ ಬರುತ್ತಿದ್ದ ಟ್ಯಾಂಪೋ ಚಾಲಕ ನಿಯಂತ್ರಣಕ್ಕೆ ಸಿಗದೆ ಮುಂದೆ ಏಕಾಏಕಿ ತಿರುಗಿದ್ದ ಮಹಾಬಲೇಶ್ವರ ಅವರ ಬೈಕ್ ಗೆ ಡಿಕ್ಕಿಯಾಗಿದೆ ಟ್ಯಾಂಪೋ ಡಿಕ್ಕಿಯಾದ ರಭಸಕ್ಕೆ ಬೈಕ್ ನಲ್ಲಿದ್ದ ಮಹಾಬಲೇಶ್ವರ ಅವರು ಹಾರಿ ಎದುರು ಚಲಿಸುತ್ತಿದ್ದ ಕಾರಿಗೆ ಬಡಿದು ರಸ್ತೆಗೆ ಬಿದ್ದಿದ್ದಾರೆ ಈ ಅಪಘಾತದಲ್ಲಿ ಬೈಕ್ ಸವಾರ ಮಹಾಬಲೇಶ್ವರ ಅಂಬಿಗ ಗಂಭೀರ ಗಾಯಗೊಂಡಿದ್ದು ಈ ಸಂದರ್ಭದಲ್ಲಿ ಅಂಕೋಲದಿಂದ ಕಾರವಾರಕ್ಕೆ ತೆರಳುತ್ತಿದ್ದ ಶಾಸಕಿ ರೂಪನಾಯಕ ಅವರು ಅಪಘಾತದ ಸ್ಥಳದಲ್ಲಿ ಕಾರು ನಿಲ್ಲಿಸಿ ಗಾಯಳುವನ ತಕ್ಷಣ ಕ್ರೀಮ್ಸ್ ಆಸ್ಪತ್ರೆಗೆ ಸಾಗಿಸಲು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿಸಿ ಕಳುಹಿಸಿಕೊಟ್ಟಿದ್ದಾರೆ ಅಲ್ಲದೆ ಕ್ರೀಮ್ಸ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಅವರಿಗೆ ಕರೆ ಮಾಡಿ ಗಾಯಳುವಿಗೆ ತಕ್ಷಣ ಚಿಕಿತ್ಸೆ ನೀಡಲು ವ್ಯವಸ್ಥೆ ಮಾಡಿಕೊಳ್ಳುವಂತೆ ಸೂಚಿಸಿದ್ದಾರೆ ಹಾಗಾಗಿ ಗಾಯಗೊಂಡ ಅವರನ್ನು ಕ್ರೀಮ್ಸ್ ನಲ್ಲಿ ದಾಖಲಿಸಿಕೊಂಡು ಚಿಕಿತ್ಸೆ ಮುಂದುವರಿಸಲಾಗಿದೆ ಈ ಸಂಬಂಧ ಕಾರವಾರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹೊನ್ನಾವರ ಶರಾವತಿ ನದಿಯಲ್ಲಿ ಹುಟ್ಟಿಕೊಂಡಿರುವ ಫ್ರೀ ವೆಡ್ಡಿಂಗ್ ಶೂಟಿಂಗ್ ದೋಣಿ ವಿಹಾರ ಅಂತ ಕಾಣುತ್ತಿಲ್ಲ ಮೀನುಗಾರರು ಇತ್ತೀಚಿನ ಮಿತಿ ಮೀರಿದ ಬೋಟ್ ಸದ್ದು ಮೀನುಗಾರರಿಗೆ ಅಡ್ಡಿಯಾಗುತ್ತಿದೆ ಎಂದು ಆರೋಪ ಮಾಡಿದ್ದಾರೆ ದಿನದಿಂದ ದಿನಕ್ಕೆ ಸಮಸ್ಯೆ ಬಿಗಡಾಯಿಸುತ್ತಲೇ ಇದ್ದು ಸಾರ್ವಜನಿಕರು ದೂರು ಕೊಡುತ್ತಲೇ ಇದ್ದಾರೆ ಪ್ರವಾಸೋದ್ಯಮ ಇಲಾಖೆಯಿಂದ ಇನ್ನೂ ಕೂಡ ಅಧಿಕೃತ ಅನುಮತಿ ಸಿಗದೇ ಇದ್ದರೂ ಬೋಟ್ ಸಂಚಾರ ಮಾಡುತ್ತಿದೆ ಎಂದು ದೂರು ಕೂಡ ಹೋಗಿದೆ ಅಧಿಕಾರಿಗಳು ಬಂದಾಗ ಮರೆಯಾಗಿ ನಂತರ ಮತ್ತೆ ಸಂಚಾರ ಮಾಡುತ್ತಿದೆ ಮೀನುಗಾರರು ಮಿತಿಮೀರಿದ ಬೋಟಿಂಗ್ ವ್ಯವಹಾರದಿಂದ ಮೀನುಗಾರಿಕೆಗೆ ಅಡ್ಡಿಯಾಗುತ್ತಿದೆ ಎಂದು ಆರೋಪ ಮಾಡಿದ್ದಾರೆ ಶರಾವತಿ ನದಿಯಲ್ಲಿ ಇಷ್ಟು ವರ್ಷ ಮರಳುಗಾರಿಕೆಯ ಅಬ್ಬರ ಜೋರಾಗಿತ್ತು ಅಕ್ರಮ ಸಕ್ರಮ ಅಂತ ಎಲ್ಲಿ ನೋಡಿದರೂ ಮರಳು ತೆಗೆಯುವ ಬೋಟ್ಗಳು ನದಿಯ ಅಂಚಿಗೆ ಮರಳು ದಿಬ್ಬಗಳು ಮಾರಿಗೆ ಒಂದರಂತೆ ತಲೆ ಎತ್ತಿತ್ತು ಇದರಿಂದಾಗಿ ಮೀನುಗಾರಿಕೆಗೆ ತೊಂದರೆ ಅನುಭವಿಸುತ್ತಿರುವ ಇತ್ತೀಚಿನ ಮಿತಿಮೀರಿದ ಬೋಟ್ ಸದ್ದು ಮೀನುಗಾರರ ಉದ್ಯೋಗಕ್ಕೆ ಕನ್ನ ಹಾಕುತ್ತಿದೆ ಎನ್ನುವ ಆರೋಪ ಕೂಡ ಕೇಳಿಬಂದಿದೆ ತಾಲೂಕಿನ ಮಾವಿನಕುರುವ ಸಾಣಮೋಟದ ಇದಾಲೆನ್ ಫ್ರಾನ್ಸಿಸ್ ಹೋರ್ಟ್ ರವರು ಜಿಲ್ಲಾಧಿಕಾರಿಯವರಿಗೆ ವಾಟ್ಸ್ಆಪ್ ದೂರು ಮತ್ತು ತಹಶೀಲ್ದಾರ್ ಅವರಿಗೆ ಲಿಖಿತವಾಗಿ ಅರ್ಜಿಯನ್ನು ಸಲ್ಲಿಸಿದರು ದೂರು ಆಧರಿಸಿ ಶರಾವತಿ ನದಿ ತೀರದಲ್ಲಿ ಅನಧಿಕೃತ ಬೋಟಿಂಗ್ ಚಟುವಟಿಕೆ ತಡೆಗಟ್ಟಲು ಡಿಎಆರ್ ವಾಹನ ಸಮೇತ ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸಿದ್ದರು ಪೊಲೀಸರು ಬಂದು ಎಚ್ಚರಿಕೆ ಕೊಟ್ಟಿದ್ದರು ಯಾವುದೇ ಅಂಜಿಕೆ ಇಲ್ಲದೆ ಯಾವುದೇ ಪರವಾನಗಿ ಇಲ್ಲದೆ ಕಾನೂನು ಬಾಹಿರವಾಗಿ ಶೂಟಿಂಗ್ ಮಾಡುತ್ತಿದ್ದಾರೆ ಮರಳಿನ ಟಿಪಿ ಇದ್ದರೂ ಮರಳು ಕಾರ್ಮಿಕರಿಗೆ ಮತ್ತು ಹಳೆಯ ಡಿಂಗಿ ಮಾಲೀಕರಿಗೆ ಅವಕಾಶ ಕೊಡದೆ ತಾವೇ ಅಧಿಪತ್ಯ ಸಾಧಿಸುತ್ತಿದ್ದಾರೆ ಪರವಾನಗಿ ಇಲ್ಲದೆ ಬೋಟಿಂಗ್ ನಡೆಸುತ್ತಿರುವವರ ಮೇಲೆ ಲಿಖಿತ ದೂರು ಹಾಗೂ ಚಿತ್ರೀಕರಣ ನೀಡಿದರೂ ಸುಮ್ಮನೆ ಕುಳಿತಿದ್ದಾರೆ ಪೊಲೀಸ್ ಇಲಾಖೆಯ ಹಾಗೂ ಡಿಸಿ ಆಫೀಸಿನ ಆದೇಶಕ್ಕೂ ಹೆದರದೆ ಫ್ರೀ ವೆಡ್ಡಿಂಗ್ ಶೂಟಿಂಗ್ ಒಂದು ಮಾಫಿಯಾ ಆಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ದೂರು ನೀಡಿದ್ದರು ಇನ್ನು ತಾಲೂಕಿನ ಮುಗ್ವ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತನ್ಮಡಗಿ ನಾಡಧೋಣಿ ಮೀನುಗಾರರು ಪ್ರವಾಸಿ ಬೋಟ್ ವಿಹಾರಕ್ಕೆ ಅನುಮತಿ ನೀಡಬಾರದು ಎಂದು ಮೀನುಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕರಿಗೆ ಮನವಿ ಸಲ್ಲಿಸಿದ್ದಾರೆ ಈಗಾಗಲೇ ಹೊನ್ನಾವರ ಶರಾವತಿ ನದಿಯಲ್ಲಿ ಮರಳುಗಾರಿಕೆ ಅವ್ಯಾಹತವಾಗಿ ನಡೆದಿದ್ದು ಮರಳುಗಾರಿಕೆ ನಡೆಸುವವರು ನಿಗದಿಪಡಿಸಿದ ಸ್ಥಳ ಹಾಗೂ ಸಮಯದ ಹೊರತಾಗಿ ಶರಾವತಿ ನದಿಯಲ್ಲಿ ಮರಳು ತೆಗೆಯುತ್ತಿದ್ದಾರೆ ದೋಣಿ ಸಂಚಾರ ದಟ್ಟವಾಗಿರುತ್ತದೆ ನಾಡ ದೋಣಿಗಳ ಮೂಲಕ ಸಾಂಪ್ರದಾಯಿಕ ಮೀನುಗಾರಿಕೆ ವೃತ್ತಿಯನ್ನು ಅವಲಂಬಿಸಿ ಜೀವನ ಸಾಗಿಸುತ್ತಿರುವವರಿಗೆ ಮೀನುಗಾರಿಕೆ ನಡೆಸಲು ತೊಂದರೆ ಉಂಟಾಗುತ್ತದೆ ಸದ್ಯದಲ್ಲೇ ಪ್ರವಾಸೋದ್ಯಮ ಇಲಾಖೆಯವರು ಶರಾವತಿ ನದಿಯಲ್ಲಿ ಪ್ರವಾಸಿ ಬೋಟ್ ವಿಹಾರ ನಡೆಸಲು ಅನುಮತಿ ನೀಡುವ ಹಂತದಲ್ಲಿದ್ದಾರೆ ಸಾಮಾನ್ಯವಾಗಿ ಸಾಂಪ್ರದಾಯಿಕ ನಾಡದೋಣಿ ಚಲಾಯಿಸಿ ಜೀವನ ಸಾಗಿಸುವ ಕುಟುಂಬವನ್ನು ಬಿಟ್ಟು ಎಲ್ಲಾ ಹಣವಂತರು ರಾಜಕೀಯ ಬಲವುಳ್ಳವರು ಸ್ಥಿತಿವಂತರು ಈ ಬೋಟ್ ವಿಹಾರಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಈ ಬೋಟ್ ವಿಹಾರವನ್ನು ತಮ್ಮ ದೋಣಿಗಳಿಗೆ ವೇಗದ ಇಂಜಿನ್ ಅಳವಡಿಸಿ ರಭಸದಿಂದ ಚಲಾಯಿಸುವುದರಿಂದ ನಾಡದೋಣಿಗಳಲ್ಲಿ ಮೀನುಗಾರಿಕೆ ಮಾಡುವಾಗ ಅನಾಹುತ ಸಂಭವಿಸುವ ಸಾಧ್ಯತೆ ಇರುತ್ತದೆ ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಶರಾವತಿ ನದಿಯಲ್ಲಿ ಅನೇಕ ಅವಘಡ ನಡೆದಿತ್ತು ಇತ್ತೀಚೆಗೆ ಒಂದು ಸಾವು ಕೂಡ ಸಂಭವಿಸಿತ್ತು ಅದರ ಹೊರತಾಗಿ ಡ್ರೋನ್ ಕ್ಯಾಮೆರಾದಿಂದ ತಮ್ಮ ಪ್ರವಾಸಿಗರ ಕಿರುಚಾಟದಿಂದ ಅಲ್ಲಿಯ ಜನರಿಗೆ ತೊಂದರೆ ಉಂಟಾಗುತ್ತದೆ ಇದರಿಂದ ಮೀನುಗಾರಿಕೆಯನ್ನು ಅವಲಂಬಿಸಿ ಜೀವನ ಸಾಗಿಸುತ್ತಿರುವ ನಮಗೆ ಶರಾವತಿ ನದಿಯಲ್ಲಿ ನಾಡದೋಣಿಯ ಮೂಲಕ ಮೀನುಗಾರಿಕೆ ನಡೆಸಲು ತುಂಬಾ ಅನಾನುಕೂಲತೆಗಳು ಉಂಟಾಗುತ್ತವೆ ಎಂದು ಮನವಿಯಲ್ಲಿ ಅಳಲು ತೋಡಿಕೊಂಡಿದ್ದಾರೆ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸ್ಥಳೀಯ ಮೀನುಗಾರರ ಹಿತದೃಷ್ಟಿಯಿಂದ ಶರಾವತಿ ನದಿಯಲ್ಲಿ ಬೋಟ್ ವಿಹಾರಕ್ಕೆ ಅನುಮತಿ ನೀಡಬಾರದಾಗಿ ವಿನಂತಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ ರಾಜ್ಯ ಸರ್ಕಾರ ಪಶು ಚಿಕಿತ್ಸೆಗೆ ಅನುಕೂಲವಾಗಲಿ ಎನ್ನುವ ಉದ್ದೇಶದಿಂದ ಉತ್ತರ ಕನ್ನಡ ಜಿಲ್ಲೆಗೆ ನೀಡಿದ 13 ಸಂಚಾರಿ ಪಶು ಆಂಬ್ಯುಲೆನ್ಸ್ಗಳನ್ನು ಸೂಕ್ತ ಸಿಬ್ಬಂದಿ ಚಾಲಕರಿಲ್ಲದೆ ಮಹತ್ವಾಕಾಂಕ್ಷಿ ಯೋಜನೆ ಹಳ್ಳ ಹಿಡಿಯುವಂತಾಗಿದೆ 44 ಕೋಟಿ ರೂಪಾಯಿ ವೆಚ್ಚದಲ್ಲಿ 100,000 ಪಶುಗಳಿರುವ ಸ್ಥಳಗಳಿಗೆ ಒಂದು ಆಂಬ್ಯುಲೆನ್ಸ್ ನಂತೆ ಉತ್ತರ ಕನ್ನಡಕ್ಕೆ 13 ಪಶು ಆಂಬ್ಯುಲೆನ್ಸ್ಗಳು ಬಂದಿವೆ ಆದರೆ ಉದ್ಘಾಟನೆ ನಂತರ ಆಂಬ್ಯುಲೆನ್ಸ್ಗಳಿಗೆ ಸಿಬ್ಬಂದಿ ಚಾಲಕರ ಕೊರತೆ ಜೊತೆಗೆ ವೈದ್ಯರ ಕೊರತೆಯಿಂದ ಸಂಚರಿಸದೆ ಆಸ್ಪತ್ರೆ ಆವರಣದಲ್ಲಿ ತುಕ್ಕು ಹಿಡಿಯಲು ನಿಂತಿವೆ ಪಶು ಇಲಾಖೆ ನೀಡಿದ ತುರ್ತು ಸೇವಾ ನಂಬರ್ಗೆ ಕರೆ ಮಾಡಿದರೆ ಆಂಬ್ಯುಲೆನ್ಸ್ ಸೇವೆ ತಾತ್ಕಾಲಿಕವಾಗಿ ಇಲ್ಲ ಎಂಬ ಉತ್ತರ ದೊರೆಯುತ್ತಿದೆ ಜಿಲ್ಲೆಯಲ್ಲಿ ಶೇಕಡ 69% ವೈದ್ಯರು ಹಾಗೂ ಸಿಬ್ಬಂದಿ ಕೊರತೆ ಇದ್ದು ಪಶುಗಳಿಗೆ ಏನಾದರೂ ಸಮಸ್ಯೆ ಉಂಟಾದಲ್ಲಿ ಖಾಸಗಿ ವೈದ್ಯರನ್ನು ಭೇಟಿಯಾಗಿ ಚಿಕಿತ್ಸೆ ಕೊಡಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಜಿಲ್ಲೆಯ ಹೆದ್ದಾರಿಗಳಲ್ಲಿ ಜಾನುವಾರುಗಳಿಗೆ ಅಪಘಾತವಾದರೆ ತುರ್ತು ಸೇವೆ ಸಿಗುತ್ತಿಲ್ಲ ವೈದ್ಯರ ಕೊರತೆಯ ಜೊತೆಗೆ ಪಶು ಔಷಧಗಳ ಕೊರತೆ ಸಹ ಇದ್ದು ಸರ್ಕಾರ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಸಂಚಾರಿ ಪಶು
ಸಂಜೀವಿನಿ ಆಂಬ್ಯುಲೆನ್ಸ್ ನಿಧಿಯು ಪ್ರಯೋಜನಕ್ಕೆ ಬಾರದಂತಾಗಿದೆ. ಇನ್ನು ಈ ಬಗ್ಗೆ ಜಿಲ್ಲಾಧಿಕಾರಿಗಳನ್ನು ಕೇಳಿದರೆ ಇನ್ನೊಂದು ತಿಂಗಳಲ್ಲಿ ಈ ಸಮಸ್ಯೆ ಬಗೆಹರಿಸಿ ಸೇವೆ ಲಭ್ಯವಾಗುವಂತೆ ಮಾಡಿಕೊಳ್ಳಲಾಗುವುದು ಎನ್ನುತ್ತಾರೆ. ಈ ಮೂರು ಆಂಬ್ಯುಲೆನ್ಸ್ಗಳು ಬಂದಿದೆ, ಪಶು ಆಂಬ್ಯುಲೆನ್ಸ್ಗಳು. ಅದರಲ್ಲಿ ಮೂರು, ಪ್ರತಿಯೊಂದು ಆಂಬ್ಯುಲೆನ್ಸ್ಗೆ ಮೂರು ಮ್ಯಾನ್ ಪವರ್ ರಿಸೋರ್ಸಸ್, ಒಂದು ಕಂಪೌಂಡರ್, ಒಂದು ಡಾಕ್ಟರು ಮತ್ತು ಒಂದು ಡ್ರೈವರ್. ಈ ರೀತಿ ಅನುಮೋದನೆ ಸಿಕ್ಕಿದೆ. ಬರುವ ಒಂದು ತಿಂಗಳೊಳಗಡೆ ಅದನ್ನು ಕಾರ್ಯಕ್ಕೆ ನಾವು ಬಳಸ್ಕೊಳ್ಳೋಕ್ಕೆ ಯೋಜನೆಯನ್ನು ಮಾಡಿಕೊಂಡಿದ್ದೀವಿ. ಅದಕ್ಕೆ ಪ್ರತಿ ಆಂಬ್ಯುಲೆನ್ಸ್ಗೆ ಎಷ್ಟು ಅಂತ ಹೇಳಿ ಒಂದು ತೀರ್ಮಾನ ಆಗದೇ ಇರೋದ್ರಿಂದ ಇದಾಗಿರ್ತು. ಬಟ್ ಎಲ್ಲ ಕ್ಲಿಯರ್ ಆಗಿದೆ. ಈಗ ಒಂದು ತಿಂಗಳೊಳಗಡೆ ಅದನ್ನು ಆಕ್ಟಿವೇಟ್ ಮಾಡ್ತೀವಿ. ಒಟ್ಟಿನಲ್ಲಿ ಸರ್ಕಾರ ಕೆಲವು ಯೋಜನೆಗಳನ್ನು ತಮ್ಮ ಸಾಧನೆ ಎಂದು ತೋರಿಸಿಕೊಳ್ಳಲು ಮಾತ್ರ ಅನುಷ್ಠಾನಕ್ಕೆ ತಂದಂತೆ ಕಾಣುತ್ತಿದ್ದು, ಯೋಜನೆಗೆ ಸಕಲ ವ್ಯವಸ್ಥೆಯನ್ನು ಒದಗಿಸುವಲ್ಲಿ ವಿಫಲರಾಗಿ ಜನರ ಕೋಟಿಗಟ್ಟಲೆ ತೆರಿಗೆ ಹಣ ವ್ಯರ್ಥವಾಗುವಂತಾಗಿದೆ. ಇನ್ನಾದರೂ ಈ ಬಗ್ಗೆ ಸಂಬಂಧಪಟ್ಟವರು ಗಮನಿಸಿ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.